ಕಲಬುರಗಿ ಪಾಲಿಕೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸುಳಿವು. ಕಲಬುರಗಿಯಿಂದ ಬೆಂಗಳೂರಿನತ್ತ ಜೆಡಿಎಸ್ ಸದಸ್ಯರು ಬಂದಿದ್ದಾರೆ. ಎಚ್ಡಿಕೆ ನಿಲುವಿನ ಬಗ್ಗೆ ಚರ್ಚಿಸೋದಕ್ಕೆ ನಾಲ್ವರು ಸದಸ್ಯರು ಆಗಮಿಸಿದ್ದಾರೆ. ಕಲಬುರಗಿ ಪಾಲಿಕೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸುಳಿವು. ಕಲಬುರಗಿಯಿಂದ ಬೆಂಗಳೂರಿನ ಕಡೆ ಜೆಡಿಎಸ್ ಸದಸ್ಯರು ಮುಖ ಮಾಡಿದ್ದಾರೆ. ಎಚ್ಡಿಕೆ ನಿಲುವಿನ ಬಗ್ಗೆ ಚರ್ಚೆ ನಡೆಸೋದಕ್ಕೆ ನಾಲ್ವರು ಸದಸ್ಯರು ಆಗಮಿಸಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಪಕ್ಷದವರು ಬೆಂಬಲ ಕೋರಿದ್ದಾರೆ. ಸ್ವತಃ ಸಿಎಂ ಬೊಮ್ಮಾಯಿ ಅವರೇ ಮನವಿ ಮಾಡಿದ್ದಾರೆ, ಕುಮಾರಸ್ವಾಮಿ ಬೆಂಬಲಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಕಲಬುರಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೇದಾರ ಲಿಂಗಯ್ಯ ಹಿರೇಮಠ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಲಬುರಗಿ ಪಾಲಿಕೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸುಳಿವು ಸಿಕ್ತಾ ಇದ್ದಂತೆ ಕಲಬುರಗಿಯಿಂದ ಜೆಡಿಎಸ್ನ ಸದಸ್ಯರು ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ. ಎಚ್ಡಿಕೆ ನಿಲುವಿನ ಬಗ್ಗೆ ಚರ್ಚೆ ನಡೆಸೋದಕ್ಕೆ ನಾಲ್ವರು ಸದಸ್ಯರು ಆಗಮಿಸಿದ್ದಾರೆ. ನಾಲ್ಕು ಸ್ಥಾನವನ್ನು ಆಗಿದ್ರೂ ಕೂಡ ಜೆಡಿಎಸ್ ಕಿಂಗ್ ಮೇಕರ್ ಆಗ್ತಾ ಇದೆ. ನಾಲ್ವರು ಸದಸ್ಯರು ಈಗ ಬೆಂಗಳೂರಿಗೆ ಬಂದಿದ್ದಾರೆ ಎಚ್ಡಿಕೆ ನಿಲುವಿನ ಬಗ್ಗೆ ಚರ್ಚೆ ನಡೆಸೋದಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿ ಅನ್ನೋ ವಿಚಾರ ಹೊರ ಬರ್ತಾ ಇದ್ದಂತೆ ಜೆಡಿಎಸ್ ಸದಸ್ಯರು ಈಗ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದಿದ್ದಾರಾ, ಎಚ್ಡಿಕೆ ಜೊತೆ ಚರ್ಚೆ ನಡೆಸಿದ್ದಾರಾ ಅಥವಾ ಎಷ್ಟೊತ್ತಿಗೆ ಏನು? ಹೌದು ಶ್ವೇತಾ, ಕಲಬುರಗಿ ಮಹಾನಗರಪಾಲಿಕೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಸುಳಿವು ಸಿಗ್ತಾ ಇರುವಂತೆಯೇ ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಬುಲಾವ್ ಹಿನ್ನೆಲೆಯಲ್ಲಿ ಜೆಡಿಎಸ್ ಸದಸ್ಯರು ಬೆಂಗಳೂರಿಗೆ ತೆರಳಿದ್ದಾರೆ. 4 ಗಂಟೆಗೆ ಕಲಬುರಗಿಯಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ತೆರಳಿರುವಂತದ್ದು ಜೆಡಿಎಸ್ನ 4 ಸದಸ್ಯರು ತೆರಳಿದ್ದಾರೆ. 4:15 ಅಷ್ಟೊತ್ತಿಗೆ ಅವರು ಬೆಂಗಳೂರಿಗೆ ರೀಚ್ ಆಗ್ತಾರೆ. ಅಲ್ಲಿಂದ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಗೃಹಕ್ಕೆ ತೆರಳಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಬಹಳ ಸ್ಪಷ್ಟ, ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಚುನಾವಣೆಯ ನಂತರ ಏನ ಅತಂತ್ರ ಸ್ಥಿತಿ ನಿರ್ಮಾಣವಾಗಿದೆ, ಇದಾದ ನಂತರ ಜೆಡಿಎಸ್ ಶಾಸಕರನ್ನ ಬೆಂಗಳೂರಿಗೆ ಕರೆಸಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾದಂತ ಅಂಶ. ಅವ್ರ ಜೊತೆಗೆ ಜೆಡಿಎಸ್ ನ ಮುಖಂಡರಾದಂತಹ ಉಸ್ತಾದ್ ನಾಸೀರ್ ಹುಸೇನ್ ಅವರು ಕೂಡ ಇದ್ದಾರೆ. ಅವರು ಈ 4 ಸದಸ್ಯರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆ. ಇವತ್ತು ಸಂಜೆ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಲಿದ್ದಾರೆ. ಅದಾದ ನಂತರ ನಾಳೆ ದೇವೇಗೌಡರನ್ನು ಕೂಡ ಭೇಟಿಯಾಗಲಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ತೆಗೆದುಕೊಳ್ಳುವ ನಿರ್ಣಯಕ್ಕೆ ನಾವೆಲ್ಲ ಬದ್ಧ ಅನ್ನುವಂತಹ ನಿರ್ಣಯವನ್ನ ಅವರು ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಕೇದಾರಲಿಂಗಯ್ಯ ಹಿರೇಮಠ ಅವರಿಗೆ ಇಲ್ಲಿ ಹೇಳಿ ಹೊರಟು ಹೋಗಿರುವಂತಹದ್ದು ಗಮನಿಸಬೇಕಾದ ಅಂಶ. ಒಟ್ಟಾರೆ ಯಾವ ಪಕ್ಷದ ಜೊತೆ ಮೈತ್ರಿ ಕೈಗೊಳ್ತಾರೆ ಅನ್ನುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಟ್ಟಂತದ್ದು. ಶ್ವೇತಾ, ಓಕೆ, ಇನ್ನು ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಜೆಡಿಎಸ್ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ? ಯಾಕಂದ್ರೆ ನಾಯಕರು ತೀರ್ಮಾನ ಮಾಡ್ತಾರೆ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಅಥವಾ ಕಾಂಗ್ರೆಸ್ ಜೊತೆ ಮೈತ್ರಿ ಅಂತ, ಬಟ್ ಸ್ಥಳೀಯ ನಾಯಕರ ಅಭಿಪ್ರಾಯ ಏನಾಗಿದೆ? ಸ್ಥಳೀಯ ಮಟ್ಟದಲ್ಲಿ ಹೇಳೋದಾದ್ರೆ ಯಾವುದೇ ರಾಜಕೀಯ ಪಕ್ಷಕ್ಕೂ ಸ್ಪಷ್ಟವಾದಂತಹ ಒಂದು ಬಹುಮತ ಇಲ್ಲ ಶ್ವೇತಾ. 27 ಅಭ್ಯರ್ಥಿಗಳನ್ನ ಪಡೆದಿರುವಂತಹ ಕಾಂಗ್ರೆಸ್ ಬಹುದೊಡ್ಡ ಪಕ್ಷವಾಗಿದ್ರು ಕೂಡ ಅವರಿಗೆ ಬಹುಮತ ಸಿಕ್ಕಿಲ್ಲ. ಇಲ್ಲಿ ಬಹುಮತಕ್ಕೆ ಜೆಡಿಎಸ್ ನ ಬೆಂಬಲ, ಯಾರೇ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೂ ಜೆಡಿಎಸ್ ನ ಬೆಂಬಲ ಬೇಕು, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೂ ಜೆಡಿಎಸ್ ನ ಬೆಂಬಲ ಬೇಕು. ಬಿಜೆಪಿ ಅವರು ಇದುವರೆಗೂ ಒಬ್ಬ ಪಕ್ಷೇತರ ಅಭ್ಯರ್ಥಿ ನಮ್ ಜೊತೆ ಇದ್ದಾರೆ ಅನ್ನುವಂತಹ ಮಾತು ಹೇಳ್ತಿದ್ರು. ಆ ಪಕ್ಷೇತರ ಅಭ್ಯರ್ಥಿ ಜೊತೆಗೂ ಕೂಡ ನಾವು ಮಾತನಾಡಿದ್ವಿ. ಅವರು ಸ್ಪಷ್ಟವಾದಂತ ಅಂದ್ರೆ ನಾನು ಬಿಜೆಪಿ ಜೊತೆಗೆ ಹೋಗುವಂತಹ ನಿರ್ಣಯ ಕೈಗೊಂಡಿದ್ದೀನಿ ಅನ್ನುವಂತಹ ಮಾತು ಇನ್ನು ಸ್ಪಷ್ಟವಾಗಿ ಹೇಳಕ್ ರೆಡಿ ಇಲ್ಲ. ನಾನು ಯಾವುದೇ ನಿರ್ಣಯವನ್ನ ಕೈಗೊಂಡಿಲ್ಲ ಮತ್ತು ನಾನು ಎಲ್ಲೂ ಹೋಗಿಲ್ಲ, ಕಲಬುರಗಿನಲ್ಲೇ ಇದ್ದೀನಿ ಅನ್ನುವಂತಹ ಮಾತು ಪಕ್ಷೇತರ ಅಭ್ಯರ್ಥಿ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಸ್ಥಳೀಯವಾಗಿ ಹೇಳುವುದಾದರೆ ನಾಲ್ವರು ಸದಸ್ಯರನ್ನಿದ್ದಾರೆ. ಈ ಸದಸ್ಯರನ್ನ ಸ್ಥಳೀಯ ಮಟ್ಟದಲ್ಲಿ ಹೇಳುವಂತಹ ಪ್ರಯತ್ನಗಳು ಅದು ಬಿಜೆಪಿ ಇಂದಿರಬಹುದು ಅಥವಾ ಕಾಂಗ್ರೆಸ್ ನಿಂದಿರಬಹುದು, ಅವು ಯಾವಾಗ ಸಂಪರ್ಕದಲ್ಲಿರಿ. ಜೆಡಿಎಸ್ ಬಿಜೆಪಿ ಮೈತ್ರಿ ಲೆಕ್ಕಾಚಾರ ಉಲ್ಟಾ ಹೊಡೆಯುತ್ತ? ಇಲ್ಲಿವರೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಂತಲೇ ಹೇಳಲಾಗ್ತಾ ಇತ್ತು, ಈ ಬಗ್ಗೆ ಸಿಎಂ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಲೆಕ್ಕಾಚಾರ ಏನಿದೆ ಇದು ಉಲ್ಟಾ ಕುಡಿಯತ್ತ? ಕಲಬುರಗಿ ಪಾಲಿಕೆ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಕೈ ಸರ್ಕಸ್ ನಡೀತಾ ಇದೆ. ಜೆಡಿಎಸ್ ಜೊತೆ ಮೈತ್ರಿ ಹೊಂದಾಣಿಕೆಗೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ. ನೀವೇ ದೊಡ್ಡಗೌಡರ ಜೊತೆ ಮಾತಾಡಿ ಅಂತ ಹೇಳಿದ್ದಾರೆ ನಾಯಕರು. ಮಲ್ಲಿಕಾರ್ಜುನ್ ಖರ್ಗೆಗೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಕರೆ ಮಾಡಿದ, ದೊಡ್ಡಗೌಡರ ಜೊತೆ ನೀವೇ ಮಾತಾಡಿ ಅಂತ ಹೇಳಿದ್ದಾರೆ. ನಾವು ಮಾತಾಡಿದ್ರೆ ವರ್ಕೌಟ್ ಆಗಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ. ಸಮ್ಮಿಶ್ರ ಸರ್ಕಾರ ಪತನದ ಬಳಿಕ ಸಿದ್ದರಾಮಯ್ಯ ಮೇಲೆ ಮುನಿಸಿದೆ. ಅಭ್ಯರ್ಥಿಗಳ ವಿಚಾರದಲ್ಲಿ ಡಿಕೆಶಿ ವಿರುದ್ಧವೂ ಗೌಡ್ರಿ ಕೋಪ ಇದೆ. ಹೀಗಾಗಿ ಗೌಡರ ಜೊತೆ ಮಾತುಕತೆಗೆ ಖರ್ಗೆಗೆ
ಬೀಳಿ ಹಾಕೊಡಲಾಗಿದೆ. ಇದರ ಬೆನ್ನಲ್ಲೇ ದೇವೇಗೌಡರ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಚರ್ಚೆ ನಡೆಸಿದ್ದಾರೆ. ಖರ್ಗೆ ದೇವೇಗೌಡರ ಮಧ್ಯೆ ಮೊದಲ ಹಂತದ ಮಾತುಕತೆ ಮುಕ್ತಾಯವಾಗಿದೆ. ಇದು ಸದ್ಯದ ಬೆಳವಣಿಗೆ. ಅಭ್ಯರ್ಥಿಗಳ ವಿಚಾರದಲ್ಲಿ ಡಿಕೆಶಿ ವಿರುದ್ಧವೂ ಗೌಡರಿಗೆ ಕೋಪ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಗ್ಗೆಯೂ ಕೂಡ ಗೌಡರಿಗೆ ಅಸಮಾಧಾನ ಇದೆ. ಹಾಗಾಗಿ ಖರ್ಗೆಯನ್ನ ಮುಂದೆ ಬಿಡ್ತಾ ಇದ್ದಾರೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ. ದೊಡ್ಡ ಗೌಡರ ಜೊತೆ ನೀವೇ ಮಾತಾಡಿ ಅಂತ. ಖರ್ಗೆ ದೇವೇಗೌಡರ ಮಧ್ಯೆ ಮೊದಲ ಹಂತದ ಮಾತುಕತೆ ಕೂಡ ಈಗ ಮುಕ್ತಾಯವಾಗಿದೆ. ಪಾಲಿಕೆ ಸದಸ್ಯರು ಮತ್ತು ಹೆಚ್ಡಿಕೆ ಅಭಿಪ್ರಾಯವನ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದ್ದಾರೆ ದೊಡ್ಡ ಗೌಡ. ಜೆಡಿಎಸ್ ಜೊತೆ ಮೈತ್ರಿಗೆ ಖರ್ಗೆ ಅಸ್ತ್ರ ಬಳಸಿದ ಕಾಂಗ್ರೆಸ್ ನಾಯಕರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ಶರಣಯ್ಯ, ಒಂದು ಕಡೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಂತ ಹೇಳ್ತಿರೋವಾಗ್ಲೇ ಮತ್ತೊಂದು ಕಡೆ ಕಾಂಗ್ರೆಸ್ ಇನ್ನಿಲ್ಲದ ಪ್ರಯತ್ನ ನಡೆಸ್ತಾ ಇದೆ ಖರ್ಗೆ ಅವರನ್ನ ಮುಂದೆ ಬಿಟ್ಟು. ಖರ್ಗೆ ಅವರು ಸಹ ದೊಡ್ಡಗೌಡರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಅಂತ. ಈಗಿರುವಂತಹ ಪ್ರಶ್ನೆ, ನಾಲ್ಕು ಸ್ಥಾನವನ್ನ ಗೆದ್ದು ಕಿಂಗ್ ಮೇಕರ್ ಆಗಿರುವಂತಹ ಜೆಡಿಎಸ್ ನ ಒಲವು ಯಾರ ಕಡೆ ಇದೆ ಅಂತ. ಹೌದು ಶ್ವೇತಾ, ನಿನ್ನೆವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದ ಚಿಪ್ಪಾಣಿ ಹಿಡಿಯುವುದಕ್ಕಾಗಿ ನಿನ್ನೆ ಬಿರುಸಿನ ಪ್ರಯತ್ನ ಕೂಡ ಶುರು ಮಾಡಿರುವಂತದ್ದು. ಅವಾಗ ಕಾಂಗ್ರೆಸ್ ಸೈಲೆಂಟ್ ಇದೆ ಅನ್ನುವಂತಹ ವಾತಾವರಣ ಕಂಡು ಬರ್ತಾ ಇತ್ತು. ಆದ್ರೆ ನಾವು ಕೂಡ ಸೈಲೆಂಟ್ ಆಗಿಲ್ಲ. ಇಲ್ಲಿ ಶತಾಯ ಅಧಿಕಾರದ ಚಿಪ್ಪಾಣಿ ಹಿಡಿತೀವಿ ಅನ್ನುವಂತಹ ಸಂದೇಶವನ್ನ ಕಾಂಗ್ರೆಸ್ ಕೂಡ ಕೊಟ್ಟಿರುವಂತದ್ದು. ಆದ್ರೆ ಕಾಂಗ್ರೆಸ್ ಇಲ್ಲಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದಾಳವಾಗಿಟ್ಕೊಂಡು ಅಧಿಕಾರದ ಚಿಪ್ಪಾಣಿ ಹಿಡಿಯುವಂತಹ ಪ್ರಯತ್ನ ನಡೆಸ್ತಾ ಇದೆ. ಆದ್ರೆ ಇದರ ಒಂದು ಭಾಗವಾಗಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇವೇಗೌಡರ ಜೊತೆ ಈ ಬಗ್ಗೆ ಮಾತುಕತೆ ಕೂಡ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಖಚಿತವಾಗಿ ಲಭ್ಯವಾಗಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಮತ್ತೊಂದು ಕಡೆ ಶತಾಯ ಗತಾಯ ಕಲಬುರಗಿ ಮಹಾನಗರ ಪಾಲಿಕೆ ಮೇಲೆ ಅಧಿಕಾರವನ್ನ ಸಾಧಿಸುವುದಕ್ಕಾಗಿ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಇನ್ನೊಂದು ಕಡೆ ಸ್ವತಃ ಮುಖ್ಯಮಂತ್ರಿ ಬೊಮ್ಮಾಯಿ ಅವರೇ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿಕೊಂಡಿರುವಂತದ್ದು, ನೀವು ಬಿಜೆಪಿಗೆ ಬೆಂಬಲಿಸಿ ಅನ್ನುವಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಸ್ಥಳೀಯ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ನ ಕಾರ್ಯಕರ್ತರು ಆ ಜೆಡಿಎಸ್ ನ ಸದಸ್ಯರನ್ನ ಸೆಳೆಯುವಂತಹ ಪ್ರಯತ್ನಗಳನ್ನ ನಡೆಸಿದ್ರು. ಇದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಎಲ್ಲಾ ಸದಸ್ಯರನ್ನ ಬೆಂಗಳೂರಿಗೆ ಕರೆಸ್ಕೊಂಡಿದ್ದಾರೆ. ಈ ಎಲ್ಲಾ ಸದಸ್ಯರು ಸದ್ಯ ಕುಮಾರಸ್ವಾಮಿ ಅವರ ಹತ್ರ ಇರುವಂತದ್ದು. ಹಾಗಾಗಿ ಇದೀಗ ಕುಮಾರಸ್ವಾಮಿ ತೆಗೆದುಕೊಳ್ಳುವಂತಹ ನಿರ್ಣಯದ ಮೇಲೆ ಕಲಬುರಗಿ ಮಹಾನಗರ ಪಾಲಿಕೆಯ ಭವಿಷ್ಯ ನಿರ್ಣಯ ಆಗುವಂತದ್ದು. ಯಾಕೆಂದ್ರೆ ಆ ಸದಸ್ಯರನ್ನ ಸ್ಥಳೀಯ ಮಟ್ಟದಲ್ಲಿಯೇ ಒಂದು ಸೆಳೆಯುವಂತಹ ಪ್ರಯತ್ನಗಳು ವಿಫಲವಾಗಿರುವಂತದ್ದು. ಇದೀಗ ರಾಜ್ಯ ಮಟ್ಟದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತೆಗೆದುಕೊಳ್ಳುವ ನಿರ್ಣಯದ ಮೇಲೆ ಆಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದಾವೆ ಶ್ವೇತಾ. ಥ್ಯಾಂಕ್ ಯು ಶರಣಯ್ಯ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.